ಹಾಯ್ ಗೈಝ್ಸ್ ವೆಲ್ಕಮ್ ಟು ಯುನಸ್ ಕ್ರೀಷನ್ಸ್ ಒನ್ ಯೂಟ್ಯೂಬ್ ಚಾನಲ್ ಗೈಸ್ ನಾನು ಸಾಗರ್ತ್ ಗೌಡ ಗೈಸ್ ವಿಡಿಯೋದಲ್ಲಿ ನಾನು ಏನು ತಿಸ್ಕೊಡ್ತೇನೆ ಅಂದರೆ ನೀವು ಡೇಮಾಲಿ ನೋಡಿದ್ದೀರಲ್ವ ಈ ರೀತಿಯ ಒಂದು ಟ್ರೆಂಡಿಂಗ್ ಲಿರಿಕಲ್ ಸ್ಟೇಟಸ್ ವಿಡಿಯೋನ ನೀವು ಕೂಡ ನಿಮ್ಮ ಒಂದು ಅಲಿಟ್ ಮೋಷನ್ ಅಪ್ಲಿಕೇಶನಲ್ಲಿ ಯಾವ ರೀತಿ ಕ್ರಿಯೇಟ್ ಮಾಡ್ಕೊಬೇಕು ಆನಂದ ಕಂಬಡ್ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಸೊ ವಿಡೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಮತ್ತು ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಪ್ರೆಸ್ ಮಾಡಿಬಿಟ್ಟು ಆಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ ನಿಮ್ಗೆ ಡಿಸ್ಕ್ರಿಪ್ಷನಲ್ಲಿ ಬೀಟ್ ಮಾರ್ಕ್ ಮತ್ತು ಶೇಕ್ ಎಫೆಕ್ಟ್ ಎರಡೂ ಕೂಡ ಕೊಟ್ಟಿರ್ತೀನಿ ಫಸ್ಟ್ ನೀವು ಬೀಟ್ ಮಾರ್ಕ್ ಮೇಲೆ ಟ್ಯಾಪ್ ಮಾಡ್ಕೊಬೇಕಾಗುತ್ತೆ ಬೀಟ್ ಮಾರ್ಕ್ ಮೇಲೆ ಟ್ಯಾಪ್ ಮಾಡಿಕೊಂಡು ಬೀಟ್ ಮಾರ್ಕ್ನ ಇಂಪೋರ್ಟ್ ಮಾಡ್ಕೊಬೇಕಾಗುತ್ತೆ ಫಸ್ಟು ಇಂಪೋರ್ಟ್ ಮಾಡ್ಕೊಂಡು ಈ ಪ್ರೊಜೆಕ್ಟನ್ನು ಓಪನ್ ಮಾಡಬೇಕಾಗತ್ತೆ ಈ ಒಂದು ಬೀಟ್ ಮಾರ್ಕ್ ಪ್ರೊಜೆಕ್ಟನ್ನು ಓಪನ್ ಮಾಡೋದ್ರಿಂದ ನಿಮಗೆ ಈ ರೀತಿ ಇಶು ಆಗುತ್ತೆ ಜಸ್ಟ್ ಈ ಒಂದು ಲಿರಿಕ್ಸ್ ಮಾತ್ರ ಇರುತ್ತೆ ಇಲ್ಲಿ ಸೆಕೆಂಡ್ ಸೆಕೆಂಡ್ವರೆಗೂ ಕೂಡ ಈ ಒಂದು ಬೀಟ್ ಮಾರ್ಕ್ ಪ್ರಾಜೆಕ್ಟ್ ಇರುತ್ತೆ ಇಲ್ಲಿ ಸ್ಟಾರ್ಟಿಂಗಲ್ಲಿ ನೆನೆಸ್ಕೊಂಡು ರೈಟ್ ಸೈಡ್ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ನಂತರ ಎಲ್ಲಿಸ್ಕೋ ಒಂದು ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮೀಡಿಯಾ ಮೇಲೆ ಕ್ಲಿಕ್ ಮಾಡಿಕೊಂಡು ನಂತರ ನೀವು ಯಾರು ಫೋಟೋ ಆ್ಯಡ್ ಮಾಡಬೇಕು ಅಂದ್ಕೊಂಡಿರ್ತಾರೆ ಅವ್ರ ಫೋಟೋನ ಸೆಲೆಕ್ಟ್ ಮಾಡಿಕೊಂಡು ಟಾಪಲ್ಲಿ ಇತ್ರೆ ದುಡ್ಡು ಲೈನ್ ಇರುತ್ತೆ ಇರ ದುಡ್ಡು ಡ್ಯೂಡ್ ಲೈನ್ ಮೇಲೆ ಕ್ಲಿಕ್ ಮಾಡಿ ನಂತರ ಫಿಲ್ ಕಂಪೋಷನ್ ಏರಿಯಾ ಅಂತ ಇರುತ್ತೆ ಈ ಆಪ್ಷನ್ ಮೇಲೆ ಟ್ಯಾಪ್ ಮಾಡಿದ್ರೆ ಆ ಒಂದು ರೀಶಿಗೆ ಫಿಲ್ ಆಗುತ್ತೆ ನಂತರ ಲೆಫ್ಟ್ ಸೈಡಲ್ಲಿ ನಿಮಗೆ ಈ ಒಂದೇ ಒಂದು ಇಮೇಜ್ ಮೇಲೆ ಟ್ಯಾಪ್ ಮಾಡ್ಕೊಳ್ಳಿ ಕಂಪ್ಲೀಟ್ ಎಂಡಿಗೆ ನಿಲ್ಸ್ಕೊಂಡು ಸೆಕೆಂಡ್ ಆಪ್ಷನ್ ಮೇಲೆ ಟ್ಯಾಪ್ ಮಾಡಿ ಈ ಒಂದು ಇಮೇಜ್ ಏನಾಗುತ್ತೆ ಅಂದರೆ ಎಕ್ಸ್ಟೆಂಡ್ ಆಗುತ್ತೆ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಕೂಡ ಮತ್ತು ಇದೇ ಇಮೇಜ್ ಮೇಲೆ ಟ್ಯಾಪ್ ಮಾಡ್ಕೊಬೇಕಾಗುತ್ತೆ ಮೂವತ್ತ ಟ್ರಾನ್ಸ್ಫರ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಒಂದು ತರ್ಡ್ ಆಪ್ಷನ್ ಮೇಲೆ ಟ್ಯಾಪ್ ಮಾಡಿ ರೈಟ್ ಸೈಡ್ ಲೆಫ್ಟ್ ಸೈಡ್ಗೆ ಸ್ವೈಪ್ ಮಾಡಿಕೊಂಡು ಪಿಕ್ಚರ್ನ ಇನ್ಕ್ರೀಸ್ ಮಾಡಿ ಮತ್ತೆ ಫಸ್ಟ್ ಆಪ್ಷನ್ ಯೂಸ್ ಮಾಡಿಕೊಂಡು ಲೆಫ್ಟ್ ಸೈಡ್ ರೈಟ್ ಸೈಡ್ಗೆ ಸ್ವೈಪ್ ಮಾಡಿ ಲೆಫ್ಟ್ ಸೈಡ್ ಬ್ಲಾಕ್ ಸ್ಕ್ರೀನ್ ಬಂದಿದ್ದ ತಕ್ಷಣ ಅಲ್ಲಿಗೆ ಸ್ಟಾಪ್ ಮಾಡಿಕೊಂಡು ಅಲ್ಲೊಂದು ಪ್ಲಸ್ ಮಾರ್ಕ್ ಇನೇಬಲ್ ಮಾಡಿಕೊಳ್ಳಿ ನಂತರ ಇದೇ ಒಂದು ಇಮೇಜ್ ಮೇಲೆ ಟ್ಯಾಪ್ ಮಾಡಿಬಿಟ್ಟು ಕಂಪ್ಲೀಟ್ ಎಂಡಿಗೆ ನಿಲ್ಲಿಸ್ಕೊಳ್ಳಿ ಅಲ್ಲೊಂದು ಪ್ಲಸ್ ಮಾರ್ಕ್ ಇನೇಬಲ್ ಮಾಡಿಬಿಟ್ಟು ರೈಟ್ ಸೈಡಿಂದ ಲೆಫ್ಟ್ ಸೈಡ್ಗೆ ಸ್ವೈಪ್ ಮಾಡಬೇಕಾಗುತ್ತೆ ರೈಟ್ ಸೈಡಲ್ಲಿ ಬ್ಲಾಕ್ ಸ್ಕ್ರೀನ್ ಬರುತ್ತೆ ಬ್ಲಾಕ್ ಸ್ಕ್ರೀನ್ ಬರೋವ್ರಿಗೂ ಕೂಡ ಸ್ವೈಪ್ ಮಾಡಿ ಬ್ಲಾಕ್ ಸ್ಕ್ರೀನ್ ಬಂದಿದ ತಕ್ಷಣ ಅಲ್ಲಿಗೆ ನೀವು ಸ್ಟಾಪ್ ಮಾಡ್ಕೊಂಬೇಕಾಗುತ್ತೆ ಇವಾಗ ಏನಾಗಿರುತ್ತೆ ಅಂದರೆ ಅಲ್ಲಿವರೆಗೂ ಕೂಡ ಫೋಟೋ ಮೂವಿಂಗ್ ಎಫೆಕ್ಟು ಆ್ಯಡ್ ಆಗಿರುತ್ತೆ ಈ ಒಂದು ಪಿಕ್ಚರಿಗೆ ಇಲ್ಲಿ ನೀವು ನೋಡ್ತಾ ಇರೋದು ತುಂಬಾ ಬ್ಯೂಟಿಫುಲ್ಲಾಗಿ ಏನಾಗ್ತಾ ಇರುತ್ತೆ ಅಂದರೆ ಅನಿಮೇಟ್ ಆಗ್ತಾ ಇರುತ್ತೆ ಪಿಕ್ಚರ್ ನಂತರ ಇದೇ ಒಂದು ಇಮೇಜ್ ಮೇಲೆ ಟಾಪ್ ಮಾಡಿ ರೈಟ್ ಸೈಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ ಎಫೆಕ್ಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡು ನಂತರ ಟಾಪಲ್ಲಿ ನಿಮಗೆ ಸರ್ಚ್ ಆಪ್ಷನ್ ಇರುತ್ತೆ ಅಲ್ಲಿ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಸ್ಯಾಚುರೇಷನ್ ಅಂತ ಟೈಪ್ ಮಾಡಿ ಎಸ್ ಟಿ ಅಂತ ಟೈಪ್ ಮಾಡಿದ್ರೆ ಸ್ಟಡಿಂಗಲ್ಲಿ ಸಿಗುತ್ತೆ ಸೆಲೆಕ್ಟ್ ಮಾಡಿಕೊಂಡು ಸ್ಟ್ಯಾಂಡರ್ಡ್ ಸೆಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಇನ್ಕ್ರೀಸ್ ಮಾಡ್ಕೊಬೇಕತ್ತೆ ಸ್ಯಾಚುರೇಷನ್ ಒಂದು ಟ್ವೆಂಟಿ ಒಳಗಡೆ ನೆನೆಸ್ಕೊಳ್ಳಿ ಒಂದು ಫಿಫ್ಟೀನಿಗೆ ನಾನು ನಿಲ್ಸ್ಕೊತಾ ಇದ್ದೀನಿ ನಂತರ ಇದೇ ಒಂದು ಇಮೇಜ್ ಮೇಲೆ ಟ್ಯಾಪ್ ಮಾಡಿ ನಂತರ ಒಂದು ಲೇಯರ್ ಆಪ್ಷನ್ ಇರುತ್ತೆ ನೋಡಿ ಲೇಯರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ಡೂಪ್ಲಿಕೇಟ್ ಲೇಯರ್ ಅಂತ ಇರುತ್ತೆ ಡೂಪ್ಲಿಕೇಟ್ ಲೇಯರ್ ಮೇಲೆ ಟ್ಯಾಪ್ ಮಾಡಿದ್ರೆ ಎರಡು ಪಿಕ್ಚರ್ ಆಗಿ ಕನ್ವರ್ಟ್ ಆಗುತ್ತೆ ಫಸ್ಟ್ ಪಿಕ್ಚರ್ ಮೇಲೆ ಟ್ಯಾಪ್ ಮಾಡಿ ಎಫೆಕ್ಟ್ ಮೇಲೆ ಟ್ಯಾಪ್ ಮಾಡಿ ಸ್ಯಾಚುರೇಷನ್ ಆಲ್ರೆಡಿ ಇರುತ್ತೆ ಅದು ಪ್ಲಸ್ ಆಗಿರುತ್ತೆ ಇದನ್ನ ಕಂಪ್ಲೀಟ್ ಮೈನಸ್ ಅಂಡ್ ಡಿಗ್ರಿ ನಿಸ್ಕೊಬೇಕಾಗುತ್ತೆ ಬ್ಲಾಕ್ ಆ್ಯಂಡ್ ವೈಟ್ಗೆ ಕನ್ವರ್ಟ್ ಆಗುತ್ತೆ ನೆಕ್ಸ್ಟು ಅದೇ ಒಂದು ಇಮೇಜ್ ಮೇಲೆ ಟ್ಯಾಪ್ ಮಾಡಿ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಆಡ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ ಆ್ಯಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ಅಲ್ಲಿ ನಿಮಗೆ ಸರ್ಚ್ ಬಾರ್ ಇರುತ್ತಲ್ಲ ಅಲ್ಲಿ ಕ್ಲಿಕ್ ಮಾಡಿಕೊಂಡು ಬ್ಲಿಂಕ್ ಅಂತ ಟೈಪ್ ಮಾಡಬೇಕಾಗುತ್ತೆ ಬಿ ಎಲ್ ಐ ಎನ್ ಕೆ ಅಂತ ಸ್ಟಡಿಂಗಲ್ಲ ಸಿಗುತ್ತೆ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಸ್ಟ್ಯಾಂಡರ್ಡ್ ಸಡಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ನೀವು ವುಡನ್ ಅಪ್ಲೈ ಮಾಡಿದ್ರೆ ಅಂದ್ರೆ ಬ್ಲಾಕ್ ಅಂಡ್ ವೈಟ್ ಎಫೆಕ್ಟ್ ಆಗಿರ್ಬೋದು ಕಲರ್ ಎಫೆಕ್ಟ್ ಎರಡೂ ಕೂಡ ಏನಾಗ್ತಾ ಇರುತ್ತೆ ನಮಗೆ ಇಲ್ಲಿ ಶೋ ಆಗ್ತಾ ಇರುತ್ತೆ ಇಲ್ಲಿ ನೀವು ನೋಡ್ತಿರ್ಬೋದು ಈ ರೀತಿ ಇನ್ನು ನೆಕ್ಸ್ಟ್ ಸ್ಟಾರ್ಟಿಂಗ್ ಹೀಗೆ ಮೂವ್ ಮಾಡ್ಕೊಳ್ಳಿ ರೈಟ್ ಸೈಡ್ ಪ್ಲಸ್ ಮಾರ್ಕ್ ಮಾಡಿ ಕ್ಲಿಕ್ ಮಾಡಿ ಒಂದು ಸ್ಕೋರ್ ಸೈಜ್ ಒಂದು ಶೇಪ್ನ ಸೆಲೆಕ್ಟ್ ಮಾಡಿ ಸೆಲೆಕ್ಟ್ ಮಾಡಿದ್ರೆ ಟಾಪಲ್ಲಿ ನಿಮಗೆ ಡ್ಯೂಟೆಡ್ ಲೈನ್ ಇರುತ್ತೆ ಅಲ್ಲಿ ಕ್ಲಿಕ್ ಮಾಡಿ ಫಿಲ್ ಕಂಪೋಷನ್ ಏರಿಯಾ ಮೇಲೆ ಟಾಪ್ ಮಾಡಿದ್ರೆ ಅಂದ್ರೆ ಈ ಒಂದು ರೇಷೋಗೆ ಫಿಲ್ ಆಗುತ್ತೆ ನಂತರ ಕಲರ್ ಅಂಡ್ ಫಿಲ್ ಮೇಲೆ ಟಾಪ್ ಮಾಡ್ಕೊಬೇಕಾಗುತ್ತೆ ಬ್ಲಾಕ್ ಕಲರ್ ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ಬ್ಲಾಕ್ ಕಲರ್ನ ಸೆಲೆಕ್ಟ್ ಮಾಡ್ಕೊಂಡು ನಂತರ ಇದೇ ಒಂದು ಶೇಪ್ ಮೇಲೆ ಟಾಪ್ ಮಾಡಿ ಕಂಪ್ಲೀಟ್ ಎಂಡಿಂಗ್ ನಿಲ್ಸ್ಕೊಂಡು ಸೆಕೆಂಡ್ ಆಪ್ಷನ್ ಮೇಲೆ ಟಾಪ್ ಮಾಡಿದ್ರೆ ಒಂದು ಶೇಪ್ ಏನಾಗುತ್ತೆ ಅಂದರೆ ಎಕ್ಸ್ಟೆಂಡ್ ಆಗುತ್ತೆ ಸ್ಟಾರ್ಟ್ ಿಂದ ಎಂಡಿಂಗ್ವರೆಗೂ ಕೂಡ ಇನ್ನು ಸ್ಟಡಿಂಗಿಗೆ ಮೂವ್ ಮಾಡ್ಕೊಳ್ಳಿ ನಂತರ ಇದೇ ಒಂದು ಲೇಯರ್ ಮೇಲೆ ಟ್ಯಾಪ್ ಮಾಡಿಬಿಟ್ಟು ರೈಟ್ ಸೈಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಆ್ಯಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ ಆ್ಯಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ಟಾಪಲ್ಲಿ ನಿಮಗೆ ಸರ್ಚ್ ಬೋರ್ ಇರುತ್ತೆ ಅಲ್ಲಿ ಕ್ಲಿಕ್ ಮಾಡ್ಕೊಬೇಕಾದ್ರೆ ಸಿಂಪಲ್ ಎಸ್ ಐ ಎಂ ಪಿ ಅಂತ ಟೈಪ್ ಮಾಡಿ ಸ್ಟಾರ್ಟಿಂಗ್ ಅಲ್ಲಿ ಸಿಗುತ್ತೆ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ನಂತರ ಅಲ್ಲಿ ಸ್ವೈಪ್ ಅಪ್ ಮಾಡಬೇಕಾಗುತ್ತೆ ಫಿಧರ್ನ ನೀವು ಟ್ವೆಂಟಿಗೆ ನೆನೆಸ್ಕೊಬೇಕಾಗತ್ತೆ ರೈಟ್ ಸೈಡಿಂದ ಲೆಫ್ಟ್ ಸೈಡ್ಗೆ ಸ್ವೈಪ್ ಮಾಡಿಕೊಂಡು ಇನ್ನೂ ಪೊಸಿಷನಲ್ಲಿ ಜಡ್ನ ಸೆಲೆಕ್ಟ್ ಮಾಡ್ಕೊಂಡು ಸ್ಟಡಿಂಗಲ್ಲಿ ಒಂದು ಪ್ಲಸ್ ಮಾರ್ಕಿನೇಬಲ್ ಮಾಡ್ಕೊಳ್ಳಿ ನಂತರ ಕಂಪ್ಲೀಟ್ ಎಂಡಿಗೆ ನೆನೆಸ್ಕೊಂಡು ರೈಟ್ ಸೈಡಿಂದ ಲೆಫ್ಟ್ ಸೈಡ್ಗೆ ಸ್ವೈಪ್ ಮಾಡ್ಕೊಬೇಕಾಗತ್ತೆ ಒನ್ ಟೂ ತೌಸಂಡ್ ಆಗೋ ಕೂಡ ಸ್ವೈಪ್ ಮಾಡಿ ಟೂ ತೌಸಂಡ್ ಕಂಪ್ಲೀಟ್ ಆಗಿದ್ದ ತಕ್ಷಣ ಅಲ್ಲಿಗೆ ನೀವು ಸ್ಟಾಪ್ ಮಾಡ್ಕೊಬೇಕಾಗತ್ತೆ ಇನ್ನು ನೆಕ್ಸ್ಟ್ ಸ್ಟಡಿಂಗಿಗೆ ಮೂವ್ ಮಾಡ್ಕೊಂಡು ಇದೇ ಒಂದು ರೆಕ್ಟಾಂಗಲ್ ಒನ್ ಲೇಯರ್ ಮೇಲೆ ಟ್ಯಾಪ್ ಮಾಡಿ ಇಲ್ಲಿ ಬ್ಲೆಂಡಿಂಗ್ ಆ್ಯಂಡ್ ಒಪಾಸಿಟಿ ಅಂತ ಇರುತ್ತೆ ಅಲ್ಲಿ ಟ್ಯಾಪ್ ಮಾಡಿಬಿಟ್ಟು ಲೈಟ್ ಮೇಲೆ ಟ್ಯಾಪ್ ಮಾಡ್ಕೊಳ್ಳಿ ನಂತರ ಇಲ್ಲಿ ಸ್ಕ್ರೀನನ್ನು ಅಪ್ಲೈ ಮಾಡಿದ್ರೆ ಅಂದರೆ ಬ್ಲೋ ಕಲರ್ ರಿಮೂವ್ ಆಗುತ್ತೆ ಪಾರ್ಟಿಕಲ್ಸ್ ಅನಿಮೇಟ್ ಆಗೋದೇನಾಗುತ್ತೆ ಅಂದರೆ ನಮಗೆ ಶೋ ಆಗುತ್ತೆ ಇಲ್ಲಿ ನೀವು ನೋಡ್ತಿರ್ಬೋದು ಈ ರೀತಿ ನೆಕ್ಸ್ಟ್ ನಿಮಗೆ ಶೇಕ್ ಎಫಿಕ್ಟ್ ಕೊಟ್ಟಿರ್ತೀನಿ ಒಂದು ಶೇಕ್ ಎಫಿಕ್ಟ್ ಪ್ರೊಜೆಕ್ಟ್ನ ಇಂಪೋರ್ಟ್ ಮಾಡಿಕೊಂಡು ಓಪನ್ ಮಾಡಬೇಕಾಗುತ್ತೆ ಲಿರಿಕ್ಸ್ ಅಂತ ಇರುತ್ತೆ ಇದರಲ್ಲಿ ಜಸ್ಟ್ ಈ ಒಂದು ಟೆಕ್ಸ್ಟ್ ಮಾತ್ರ ಕೂಡ ಇರುತ್ತೆ ಈ ಒಂದು ಲಿರಿಕ್ಸ್ನ ಇಂಪೋರ್ಟ್ ಮಾಡ್ಕೊಂಡು ಓಪನ್ ಮಾಡಿದ್ರೆ ಅಂದರೆ ಇಲ್ಲಿ ಗ್ರೂಪ್ಸ್ ಗ್ರೂಪ್ಸಲ್ಲೂ ಕೂಡ ಈ ಒಂದು ಟೆಕ್ಸ್ಟ್ ಇರುತ್ತೆ ನಂತರ ಅನಿಮೇಷನ್ ಎಫೆಕ್ಟ್ ಇರುತ್ತೆ ಈ ಒಂದು ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸೆಲೆಕ್ಟ್ ಆಗಿ ಲೇಯರ್ ಅಂತ ಒಂದು ಆಪ್ಷನ್ ನಿಮಗೆ ಸಿಗುತ್ತೆ ಸೆಲೆಕ್ಟ್ ಆ ಲೇರ್ ಮೇಲೆ ಟ್ಯಾಪ್ ಮಾಡ್ಕೊಬೇಕು ಒಂದೊಂದನ್ನ ಒಂದೊಂದನ್ನು ಸೆಲೆಕ್ಟ್ ಮಾಡಿ ಟೈಮ್ ತಗೊಳುತ್ತೆ ಸೊ ಲೇರ್ ಮೇಲೆ ಟ್ಯಾಪ್ ಮಾಡಿ ಸೆಲೆಕ್ಟ್ ಆ ಲೇರ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕಾಪಿ ಲೆವೆನ್ ಲೇಯರ್ ಅಂತ ಇರುತ್ತೆ ನೋಡಿ ಕಾಪಿ ಲೆವೆನ್ ಲೇರ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಂದ್ರೆ ಆ ಲೇಯರ್ಸ್ ಲೇಯರ್ಸ್ಗೂ ಕೂಡ ಕಾಪಿ ಆಗುತ್ತೆ ಕಾಪಿ ಆಗಿದೆ ಅಂದ್ರೆ ಬೀಟ್ ಮೊನ್ ಪ್ರೊಜೆಕ್ಟ್ ಓಪನ್ ಮಾಡ್ಕೊಳ್ಳಿ ಸ್ಟಡಿಂಗ್ ಅಲ್ಲಿ ಅನಿಸ್ಕೊಂಡು ಲೇರ್ ಮೇಲೆ ಟ್ಯಾಪ್ ಮಾಡಿಕೊಂಡು ಪೇಸ್ಟ್ ಪೇಸ್ಟ್ ಲೆವೆನ್ ಲೇಯರ್ ಮೇಲೆ ಕ್ಲಿಕ್ ಮಾಡಿದೆ ಅಂದ್ರೆ ಲಿರಿಕ್ಸ್ ಬಂದು ಆಡ್ ಆಗುತ್ತೆ ಒಂದು ಫಾಂಟ್ ಲಿಂಕ್ ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ರೆ ಮತ್ತೆ ಫಾಂಟ್ ನ ಯಾವ ರೀತಿ ಆಡ್ ಮಾಡಬೇಕಂತ ವೀಡಿಯೋ ಮಾಡಿದೀನಿ ಅದು ಕೂಡ ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಔಟ್ ಆಡ್ ಫಾಂಟ್ ಅಂತ ಅನ್ನೋದನ್ನ ಆ ವಿಡಿಯೋ ನೋಡ್ಕೊಂಡು ನೀವು ತಿಳ್ಕೊಬೇಕು ತಿಳ್ಕೊಬೇಕಾಗಿ ನಂತರ ಒಂದು ಗ್ರೂಪ್ ಮೇಲೆ ಟ್ಯಾಪ್ ಮಾಡ್ಕೊಂಡಿದ್ದೀನಿ ಎಡಿಟ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡಿದೀನಿ ನಂತರ ಟೆಕ್ಸ್ಟ್ ಲೇಯರ್ ಮೇಲೆ ಟ್ಯಾಪ್ ಮಾಡಿ ಎಡಿಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಈ ಒಂದು ಫಾಂಟ್ ಒಂದು ಒಂದು ಸಿಗ್ನೇಚರ್ ಫಾಂಟ್ ಆಗಿರುತ್ತೆ ಫೋಟೋಗ್ರಫಿ ಸಿಗ್ನೇಚರ್ ಫಾಂಟು ಈ ಫಾಂಟ್ನ ನೀವು ಆಡ್ ಮಾಡ್ಕೊಬೇಕಾಗುತ್ತೆ ಆಡ್ ಮಾಡ್ಕೊಂಡು ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ನಂತರ ಒಂದ್ಸಲ ವುಡನ್ ಅಪ್ಲೈ ಮಾಡ್ಕೊಬೇಕಾಗತ್ತೆ ಇಲ್ಲಿ ನೀವು ನೋಡ್ತಿರ್ಬೋದು ತುಂಬಾ ಬ್ಯೂಟಿಫುಲ್ ಆಗಿ ಏನಾಗ್ತಾ ಇರುತ್ತೆ ಅಂದ್ರೆ ಈ ಒಂದು ವಿಡಿಯೋ ನಮ್ಗೆ ಇಲ್ಲಿ ಕ್ರಿಯೇಟ್ ಆಗ್ತಾ ಇರುತ್ತೆ ಇದೇ ರೀತಿ ನಾನು ಹೇಳ್ಕೊ ಪ್ರತಿಯೊಂದು ಸ್ಟೆಪ್ಸ್ ನೀವು ಏನಾದರೂ ಫಾಲೋ ಮಾಡಿದ್ರೆ ಅಂದ್ರೆ ನೀವು ಕೂಡ ರೀತಿ ಒಂದು ವಿಡಿಯೋನ ಕ್ರಿಯೇಟ್ ಮಾಡ್ಕೊಬೋದು ಗೈಸ್ ಗೈಸ್ ನಾನಿವಾಗ ನಿಮಗೆ ತಿಳ್ಕೊಡಿಸಿ ಸಿಂಪಲ್ ಟ್ರಿಕ್ ಏನಾದರೂ ನಿಮಗೆ ಇಷ್ಟ ಅಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಗಿಂಕ್ ಫಾರ್ ವಚಿಂಗ್